ಹಾಯ್ ವ್ಯೂವರ್ಸ್, ಡೈನೋಸರ್ಗಳ ಬಹಳ ಆಕರ್ಷಕವಾದ ವಿಷಯಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಈ ಡೈನೋಸರ್ಗಳನ್ನು ನೋಡಲು ಬಹಳ ಅದ್ಭುತವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಡೈನೋಸರ್ಸ್ ಎಂಟ್ರಿ. ಮೊದಲು 1977ರಲ್ಲಿ ರಾಬರ್ಟ್ ಪ್ಲಾಟ್ ಅನ್ನುವ ಇವರು ಬ್ರಿಟನ್ ನಲ್ಲಿ ಮೊಟ್ಟ ಮೊದಲು ಡೈನೋಸರ್ಗಳ ಈ ಕಾಲು ಎಲುಬನ್ನು ಕಂಡುಹಿಡಿದಿದ್ದಾರೆ. ಆದ್ರೆ ಆಗ ಇದು ಯಾವ್ದರ ಎಲುಬು ಅಂತ ಗೊತ್ತಿಲ್ಲದೆ ಎಲ್ಲರೂ ಇದನ್ನು ಒಂದು ದೊಡ್ಡ ಆನೆಯ ಎಲುಬು ಅಂತ ತಿಳಿದು ಸುಮ್ಮನೆ ಆಗಿದ್ದಾರೆ. 150 ವರ್ಷಗಳು ಕಳೆದು ವಿಲಿಯಂ ಬಕ್ಲ್ಯಾಂಡ್ ಅನ್ನುವ ಇವರು ಬ್ರಿಟನ್ ನಲ್ಲಿರುವ ಈ ಗುಹೆಯೊಳಗೆ ಮೊಟ್ಟ ಮೊದಲು ಡೈನೋಸರ್ಗಳ ದವಡೆ ಎಲುಬನ್ನು ಕಂಡುಹಿಡಿದಿದ್ದಾರೆ. ಈ ಜಾಗದಲ್ಲೇ ಈ ಎಲುಬು ಇದ್ದಿದೆ. ಇದೇ ಇವರು ಕಂಡುಹಿಡಿದಿದ ಮೊದಲ ಡೈನೋಸರ್ ನ ದವಡೆ ಎಲುಬು. ಇದು ಡೈನೋಸರ್ ನ ಹಲ್ಲುಗಳು. ಈ ಎಲುಬನ್ನು ಕಂಡುಹಿಡಿದ ತಕ್ಷಣ ಇದು ಯಾವ ಜೀವಿ ಅಂತ ಗೊತ್ತಿಲ್ಲದೆ ಸಂಶೋಧಕರು ಗೊಂದಲವಾಗಿದ್ದಾಗ ಚೈನಾ ಇದು ಡ್ರಾಗನ್ನ ಎಲುಬು ಅಂತ ಹೇಳಿದರು. ಇನ್ನು ಕೆಲವು ದೇಶಗಳು ಇದಕ್ಕೆ ವಿಚಿತ್ರ ವಿಚಿತ್ರವಾದ ರೂಪಗಳನ್ನು ನೀಡಿದರು. ಸಾಮಾನ್ಯವಾಗಿ ಫಾಸಿಲ್ಸ್ ಅನ್ನುವ ರೂಪಗಳನ್ನಿಟ್ಟು ಮನುಷ್ಯರು ಡೈನೋಸರ್ಗಳನ್ನು ಕಂಡುಹಿಡಿದರು. ಇವುಗಳಲ್ಲಿ ಬಾಡಿ ಫಾಸಿಲ್ಸ್, ಟ್ರೇಸ್ ಫಾಸಿಲ್ಸ್ ಅಂತ ಎರಡು ವರ್ಗಗಳಿವೆ. ಬಾಡಿ ಫಾಸಿಲ್ಸ್ ಅನ್ನುವುದು ಅವುಗಳ ಎಲುಬುಗಳು, ಟ್ರೇಸ್ ಫಾಸಿಲ್ಸ್ ಅನ್ನುವುದು ಅವುಗಳು ಬದುಕಿದ ಕುರುಹುಗಳು. ಮೊದಲು ಕೇವಲ ದವಡೆ ಎಲುಬು ಮಾತ್ರ ದೊರಕಿದ್ದರಿಂದ ಚೈನಾ ಇದನ್ನು ನಿರಂತರವಾಗಿ ಡ್ರಾಗನ್ನ ಎಲುಬು ಅಂತ ಹೇಳುತ್ತಿದ್ದರು. ಆದ್ರೆ ಅದರ ನಂತರ ಮೊಟ್ಟ ಮೊದಲು ಬ್ರಿಟನ್ ನಲ್ಲಿರುವ ಕಾಡಿನಲ್ಲಿ ಸಂಪೂರ್ಣವಾದ ಡೈನೋಸರ್ ನ ಬಾಡಿ ಫಾಸಿಲ್ ದೊರಕಿದೆ. ಇದೇ ಮೊದಲು ದೊರಕಿದ ಸಂಪೂರ್ಣವಾದ ಡೈನೋಸರ್ ನ ಬಾಡಿ ಫಾಸಿಲ್. ಇದು 165 ಮಿಲಿಯನ್ ವರ್ಷಗಳ ಹಿಂದೆ ಸತ್ತು ಹೋದ ಡೈನೋಸರ್ ನ ಸಮಾಧಿ ರೂಪ. ಈ ಸಂಪೂರ್ಣವಾದ ಸಮಾಧಿ ರೂಪ ದೊರಕಿದ ನಂತರ ಆರಂಭದಲ್ಲಿ ಡೈನೋಸರ್ಗಳು ಬದುಕಿದನ್ನು ಸಂಶೋಧಕರು ದೃಢಪಡಿಸಿದರು. ಅದರ ನಂತರ ಬ್ರಿಟನ್ ನಲ್ಲಿ ಮಾತ್ರ 50 ವರ್ಗಗಳ ಡೈನೋಸರ್ಗಳ ಎಲುಬುಗಳು ದೊರಕಿವೆ. ಈಗಿನ ತನಕ ಜಗತ್ತು ಪೂರ್ತಿ 1000ಕ್ಕೂ ಹೆಚ್ಚಾದ ಡೈನೋಸರ್ಗಳ ಎಲುಬುಗಳು ಹಾಗೂ ಸಮಾಧಿ ರೂಪಗಳು ದೊರಕಿವೆ. ಡೈನೋಸರ್ಗಳು 245 ಮಿಲಿಯನ್ ವರ್ಷಗಳ ಹಿಂದಿನಿಂದಲೇ ನಮ್ಮ ಭೂಮಿಯಲ್ಲಿ ಬದುಕಿದೆ. 66 ಮಿಲಿಯನ್ ವರ್ಷಗಳ ಹಿಂದೆನೆ ಎಲ್ಲಾ ಡೈನೋಸರ್ಗಳು ಅಳಿದು ಹೋಗಿದೆ. ಒಂದೇ ಸಮಯದಲ್ಲಿ ಹೇಗೆ ಎಲ್ಲಾ ಡೈನೋಸರ್ಗಳು ಸತ್ತು ಹೋಯಿತು ಅಂತ ಈಗಿನ ತನಕ ಕಂಡುಹಿಡಿಯಲು ಆಗಲಿಲ್ಲ. ಆದ್ರೆ ದೊಡ್ಡ ಕಲ್ಲೊಂದು ಭೂಮಿಯಲ್ಲಿ ಬಿದ್ದು ಭೂಮಿಯಲ್ಲಿರುವ ಎಲ್ಲಾ ಡೈನೋಸರ್ಗಳು ಅಳಿದು ಹೋಗಿರುತ್ತದೆ ಅಂತ ಸಂಶೋಧಕರು ಹೇಳುತ್ತಾರೆ. ಎಲ್ಲಾ ಡೈನೋಸರ್ಗಳು ಆರ್ಕೋಸೋರಸ್ ಅನ್ನುವ ಈ ಜೀವಿಯಿಂದ ವಿಕಾಸವಾದ ಬೆಳವಣಿಗೆಯಾಗಿ ಸೃಷ್ಟಿಯಾಗಿರಬಹುದು ಅಂತ ಹೇಳುತ್ತಾರೆ. ಡೈನೋಸರ್ಗಳನ್ನು ಸೌರಿಸ್ಚಿಯಾ ಹಾಗೂ ಆರಂಥಿಸ್ಕಿಯಾ ಅಂತ ಎರಡು ವರ್ಗಗಳಾಗಿ ಬೇರ್ಪಡಿಸುತ್ತಾರೆ. ಸೌರಿಸ್ಚಿಯಾ ಅನ್ನುವ ಡೈನೋಸರ್ಗಳು ಇತರ ಜೀವಿಗಳನ್ನು ಬೇಟೆಯಾಡಿ ತಿನ್ನುವ ಮಾಂಸಾಹಾರಿ. ಆರ್ನಿಥಿಸ್ಕಿಯಾ ಅನ್ನುವ ಡೈನೋಸರ್ಗಳು ಎಲೆಗಳನ್ನು ಮಾತ್ರ ತಿನ್ನುವ ಡೈನೋಸರ್ಗಳು. ಡೈನೋಸರ್ಗಳಲ್ಲೇ ಕಾಮ್ಸೋಗ್ನಾಥಸ್ ಅನ್ನುವ ಈ ಡೈನೋಸರೇ ಬಹಳ ಚಿಕ್ಕದ್ದು. ಇದು ಒಂದು ಕೋಳಿ ಸೈಜ್ ನಲ್ಲಿ ಕೇವಲ 1.5 ಅಡಿ ಎತ್ತರದಲ್ಲಿ ಇದ್ದಿದೆ. ಅದೇ ರೀತಿ ಡೈನೋಸರ್ಗಳಲ್ಲೇ ಡ್ರೆಡ್ನೋಟಸ್ ಅನ್ನುವ ಈ ಡೈನೋಸರೇ ನೆಲದ ಮೇಲೆ ಬದುಕಿದ ಅತಿ ದೊಡ್ಡದಾದ ಡೈನೋಸರ್ ಆಗಿದ್ದಿದೆ. ಈ ಡೈನೋಸರ್ 85 ಅಡಿ ಉದ್ದದಲ್ಲಿ 65 ಟನ್ ತೂಕದೊಂದಿಗೆ ಬಹಳ ದೊಡ್ಡದಾಗಿದ್ದಿದೆ. ಡೈನೋಸರ್ಗಳಲ್ಲಿ 40% ಬೇಟೆಯಾಡಿ ತಿನ್ನುವ ಕಾರ್ನಿವೋರಸ್ ಡೈನೋಸರ್ಗಳಾಗಿದ್ದಿವೆ. ಮಿಕ್ಕಿರುವ 60% ಡೈನೋಸರ್ಗಳು ಎಲೆಗಳನ್ನು ಮಾತ್ರ ತಿನ್ನುವ ಹರ್ಪಿವೋರಸ್ ಡೈನೋಸರ್ಗಳಾಗಿದ್ದಿವೆ. 1914ರಲ್ಲಿ ಬ್ರೂಟ್ ಫೋರ್ಸ್ ಅನ್ನುವ ಡೈನೋಸರ್ ನ ಬಗ್ಗೆ ಮೊಟ್ಟ ಮೊದಲು ಒಂದು ಶಾರ್ಟ್ ಫಿಲ್ಮ್ ಅನ್ನು ರಿಲೀಸ್ ಮಾಡಿದರು. ಆದ್ರೆ 1993ರಲ್ಲಿ ಜುರಾಸಿಕ್ ಪಾರ್ಕ್ ಚಲನಚಿತ್ರ ರಿಲೀಸ್ ಆದ ನಂತರ ಜಗತ್ತಿನಲ್ಲಿರುವ 75% ಜನರಿಗೆ ಡೈನೋಸರ್ಗಳ ಬಗ್ಗೆ ಗೊತ್ತಾಯಿತು. ಆದ್ರೆ ಜುರಾಸಿಕ್ ಪಾರ್ಕ್ ಚಲನಚಿತ್ರದ ಡೈರೆಕ್ಟರ್ ಸ್ಟೀವನ್ ಸ್ಪೈಲ್ಬರ್ಗ್ ಆ ಚಲನಚಿತ್ರದಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಆ ಚಲನಚಿತ್ರದಲ್ಲಿ ತೋರಿಸಿದ ಎಲ್ಲಾ ಡೈನೋಸರ್ಗಳಿಗೂ ಕೂದಲೇ ಇಲ್ಲದಂತೆ ತೋರಿಸಿದ್ದಾರೆ. ಆದುದರಿಂದ ಈಗಿನ ತನಕ ಎಲ್ಲರೂ ಡೈನೋಸರ್ಗಳಿಗೆ ಕೂದಲೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಡೈನೋಸರ್ ನ ದೇಹದ ಮೇಲೆ ಕೂದಲುಗಳಿದ್ದಿವೆ. ಸಂಶೋಧಕರು ಡೈನೋಸರ್ ಕೂದಲದೊಂದಿಗೆ ಇರುವ ರೂಪಗಳನ್ನು ಸಹ ಕಂಡುಹಿಡಿದಿದ್ದಾರೆ. ಅದು ಮಾತ್ರವಿಲ್ಲದೆ ಅನೇಕ ಡೈನೋಸರ್ಗಳು ವಿಚಿತ್ರ ವಿಚಿತ್ರವಾದ ಬಣ್ಣಗಳಲ್ಲಿ ಇದ್ದಿವೆ. ನೆಲದ ಮೇಲೆ ಬದುಕಿದ ಡೈನೋಸರ್ಗಳ ರೂಪಗಳನ್ನು ಕಂಡುಹಿಡಿದ ಅನೇಕ ವರ್ಷಗಳ ನಂತರ ಮೈಕ್ರೋರಾಪ್ಟರ್ ಅನ್ನುವ ಹಾರುವ ಡೈನೋಸರ್ಗಳನ್ನು ಕಂಡುಹಿಡಿದಿದ್ದಾರೆ. ಹಾರುವ ಡೈನೋಸರ್ಗಳನ್ನು ಟೆರೋಸೋರಸ್ ಅಂತ ಹೇಳುತ್ತಾರೆ. ಟೆರೋಸೋರಸ್ ಅಂದ್ರೆ ವಿಂಗ್ಡ್ ಲಿಸರ್ಡ್ ಅಂತ ಅರ್ಥ. ಹಾರುವ ಡೈನೋಸರ್ಗಳಲ್ಲೇ ಕೋಸಿಮಿ ಕೋಲಿನಿ ಅನ್ನುವ ಈ ಡೈನೋಸರ್ಗಳ ಎಲುಬುಗಳನ್ನು ಮೊಟ್ಟ ಮೊದಲು ರೆಕ್ಕೆದೊಂದಿಗೆ ಕಂಡುಹಿಡಿದಿದ್ದಾರೆ. ಅದರ ನಂತರ ಈಗಿನ ತನಕ 200ಕ್ಕೂ ಹೆಚ್ಚಾದ ಹಾರುವ ಡೈನೋಸರ್ಗಳನ್ನು ಕಂಡುಹಿಡಿದಿದ್ದಾರೆ. ಹಾರುವ ಡೈನೋಸರ್ಗಳಲ್ಲೇ ಕೆಟ್ಜಲ್ಕೋ ಅಟ್ಲಸ್ ಅನ್ನುವ ಡೈನೋಸರೇ ಅತಿ ದೊಡ್ಡದಾದ ಡೈನೋಸರ್ ಆಗಿದ್ದಿದೆ. ಅದೇ ರೀತಿ ಅನುರೋಗ್ನಥಸ್ ಅನ್ನುವ ಈ ಡೈನೋಸರೇ ಬಹಳ ಚಿಕ್ಕದಾದ ಹಾರುವ ಡೈನೋಸರ್ ಆಗಿದ್ದಿದೆ. ಇದೇ ರೀತಿ ಕಡಲುಗಳಲ್ಲಿ ಬದುಕಿದ ಡೈನೋಸರ್ಗಳನ್ನು ಪ್ಲೀಸಿಯೋಸೋರಸ್ ಅಂತ ಹೇಳುತ್ತಾರೆ. ಇವುಗಳು 215 ಮಿಲಿಯನ್ ವರ್ಷಗಳ ಹಿಂದಿನಿಂದಲೇ ನಮ್ಮ ಭೂಮಿಯಲ್ಲಿರುವ ಕಡಲುಗಳಲ್ಲಿ ಬದುಕಿದೆ. ಕಡಲುಗಳಲ್ಲಿ ಬದುಕಿದ ಡೈನೋಸರ್ಗಳಲ್ಲೇ ಉದ್ದವಾದ ಕುತ್ತಿಗೆವಿರುವ ಡೈನೋಸರ್ಗಳನ್ನು ಪ್ಲೀಸಿಯೋಸೋರಸ್ ಅಂತ ಹೇಳುತ್ತಾರೆ. ಚಿಕ್ಕ ಕುತ್ತಿಗೆವಿರುವ ಡೈನೋಸರ್ಗಳನ್ನು ಪ್ಲಯೋಸೋರಸ್ ಅಂತ ಹೇಳುತ್ತಾರೆ. ಉದ್ದ ಕುತ್ತಿಗೆವಿರುವ
ಡೈನೋಸರ್ಗಳಿಗೆ ತಲೆ ಚಿಕ್ಕದಾಗಿದ್ದರಿಂದ ಅವುಗಳು ಮೀನುಗಳನ್ನು ಮಾತ್ರ ಬೇಟೆಯಾಡಿ ತಿಂದಿವೆ. ಆದ್ರೆ ಚಿಕ್ಕ ಕುತ್ತಿಗೆವಿರುವ ಡೈನೋಸರ್ಗಳಿಗೆ ತಲೆ ಹಾಗೂ ಹಲ್ಲುಗಳು ದೊಡ್ಡದಾಗಿದ್ದರಿಂದ ಅವುಗಳು ಇತರ ಡೈನೋಸರ್ಗಳನ್ನೇ ಬೇಟೆಯಾಡಿ ತಿಂದಿವೆ. ಇದು ಕ್ರೋನೋಸೋರಸ್ ಅನ್ನುವ ಕಡಲಿನಲ್ಲಿ ಬದುಕಿದ ಡೈನೋಸರ್ಗಳ ಸಂಪೂರ್ಣವಾದ ಎಲುಬುಗೂಡು. ಇದರ ತಲೆ ಮಾತ್ರ ಎಷ್ಟು ದೊಡ್ಡದಾಗಿದ್ದಿದೆ ಅಂತ ನೋಡಿ. ಆದುದರಿಂದ ಇವುಗಳು ಅದರ ಕಣ್ಣಿಗೆ ಸಿಗುವ ಎಲ್ಲಾ ಜೀವಿಗಳನ್ನು ಆಕ್ರಮಣಕಾರಿಯಾಗಿ ಬೇಟೆಯಾಡಿ ತಿಂದಿವೆ. ಈಗಿನ ತನಕ ಡೈನೋಸರ್ ಕಾಲದಲ್ಲಿ ಬದುಕಿದ ಆಂಬರ್ ಸೊಳ್ಳೆಗಳನ್ನು ಸಹ ಕಂಡು ಹಿಡಿದಿದ್ದಾರೆ. ಆಂಬರ್ ಸೊಳ್ಳೆಗಳು ಡೈನೋಸರ್ ಕಾಲದಲ್ಲಿ ಬದುಕಿದ ಸೊಳ್ಳೆಗಳು. ಆ ಸೊಳ್ಳೆಗಳು ಮರದ ಪಾಚಿಯೊಳಗೆ ಗಟ್ಟಿಯಾಗಿ ಈಗಲೂ ಹಾಗೆ ಇರುವುದನ್ನು ಆಂಬರ್ ಸೊಳ್ಳೆ ಅಂತ ಹೇಳುತ್ತಾರೆ. ಜುರಾಸಿಕ್ ಪಾರ್ಕ್ ಚಲನಚಿತ್ರದಲ್ಲಿ ಬರುವ ಹಜ್ಜನು ಸಹ ಅವರ ಕೈಯಲ್ಲಿರುವ ವಾಕಿಂಗ್ ಸ್ಟಿಕ್ ನಲ್ಲಿ ಆಂಬರ್ ಸೊಳ್ಳೆಯನ್ನು ಇಟ್ಟಿರುತ್ತಾರೆ. ಈ ಸೊಳ್ಳೆಯಲ್ಲಿದ್ದ ಡೈನೋಸರ್ ನ ರಕ್ತದಿಂದ ಜುರಾಸಿಕ್ ಪಾರ್ಕ್ ಚಲನಚಿತ್ರದಲ್ಲಿ ಬರುವ ಡೈನೋಸರ್ ಗಳನ್ನೆಲ್ಲ ಸೃಷ್ಟಿಸಿರುವ ಹಾಗೆ ತೋರಿಸಿರುತ್ತಾರೆ. ಆದ್ರೆ ಈಗಿನ ತನಕ ಈ ರೀತಿಯ ಟೆಕ್ನಾಲಜಿಯನ್ನು ಕಂಡು ಹಿಡಿಯಲಿಲ್ಲ. ಆದ್ರೆ ಸಂಶೋಧಕರು ನಿರಂತರವಾಗಿ ಡೈನೋಸರ್ ಗಳನ್ನು ಸೃಷ್ಟಿಸುವ ಅಧ್ಯಯನವನ್ನು ಮಾಡುತ್ತಾ ಇದ್ದಾರೆ. ಈಗಿನ ತನಕ ಜಗತ್ತು ಪೂರ್ತಿ ಅನೇಕ ಡೈನೋಸರ್ ಗಳ ಮೊಟ್ಟೆಗಳು ಸಹ ದೊರಕಿವೆ. ಇವುಗಳಲ್ಲಿ 2000 ಸದನ್ ಚೈನಾನಲ್ಲಿ ಸಿಕ್ಕಿದ ಈ ಮೊಟ್ಟೆಯೊಳಗೆ ಈ ಡೈನೋಸರ್ ಮರಿ ಸಂಪೂರ್ಣವಾಗಿ ಬೆಳೆದಿದೆ. 10 ನಂತರನೂ ಸಹ ಚೈನಾ ಈ ಮೊಟ್ಟೆಯನ್ನು ಜನರು ನೋಡಲು ಇಡಲಿಲ್ಲ. ಈಗಾಗಲೇ ಚೈನಾನಲ್ಲಿರುವ ಮ್ಯೂಸಿಯಂ ನಲ್ಲಿ ಈ ಮೊಟ್ಟೆಯನ್ನು ಜನರು ನೋಡಲು ಇಟ್ಟಿದ್ದಾರೆ. ಈಗಿನ ತನಕ ಕಂಡು ಹಿಡಿದಿದ್ದ ಡೈನೋಸರ್ ಗಳ ಮೊಟ್ಟೆಗಳಲ್ಲೇ ಈ ಡೈನೋಸರ್ ಮೊಟ್ಟೆನೇ ಯಾವುದೊಂದು ಡ್ಯಾಮೇಜ್ ಇಲ್ಲದೆ ಸಂಪೂರ್ಣವಾಗಿದ್ದಿದೆ. ಈಗಿನ ತನಕ ಹೊಸ ಹೊಸದಾದ ಡೈನೋಸರ್ ಗಳ ಎಲುಬುಗೂಡು ಹಾಗೂ ಸಮಾಧಿ ರೂಪಗಳು ನಿರಂತರವಾಗಿ ಸಿಗುತ್ತಾ ಇದೆ. ಓಕೆ ವ್ಯೂವರ್ಸ್, ಡೈನೋಸರ್ ಗಳ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ ಹಾಗೂ ಈ ವಿಡಿಯೋವಿನ ಮುಂದಿನ ಭಾಗ ಬೇಕಂದ್ರೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.